ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿರತಕ್ಕಂತ ನನ್ನ ಮಾರ್ಗದರ್ಶಕರು ಹಿರಿಯರು ನಮ್ಮ ದೊಡ್ಡಪ್ಪಂದಿರಾಗಿರತಕ್ಕಂತ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿ ಬೀಳಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀಳಗಿ ಮತ್ತು ಬಾಗಲಕೋಟೆಗಳಲ್ಲಿ ಹಲವಾರು ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿರತಕ್ಕಂತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ನೀಡತಕ್ಕಂತ ಎಸ್ಆರ್ ಪಾಟೀಲ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕರು ಬೀಳಗಿ ಪಟ್ಟಣ ಸಹಕಾರಿ ಬ್ಯಾಂಕಿನ ಸಂಸ್ಥಾಪಕರು ಬಾಪೂಜಿ ಸಹವಾರ್ದ ಬ್ಯಾಂಕಿನ ಸಂಸ್ಥಾಪಕರು ಹಲವಾರು ಇನ್ನೂ 10 ಹಲವು ಬೀಳಗಿ ಶುಗರ್ ಫ್ಯಾಕ್ಟರಿಯ ಸಂಸ್ಥಾಪಕರಾಗಿ ನಮ್ಮ ನನಗೆ ಮಾರ್ಗದರ್ಶಕ ನೀಡತಕ್ಕಂತ ಸನ್ಮಾನಿತ ಶ್ರೀ ಎಸ್ಆರ್ ಪಾಟೀಲ್ ರೇ ಇನ್ನೋರ್ವ ಹಿರಿಯರು ನನ್ನ ಮಾರ್ಗದರ್ಶಕರಾಗಿರತಕ್ಕಂತ ಎಸ್ಟಿ ಪಾಟೀಲ್ ಸರ್ ಅವರೇ ಇನ್ನೋಬ್ರು ಮಾರ್ಗದರ್ಶಕರಾಗಿರತಕ್ಕಂತ ಜಮ್ ಸುಗರ್ಸದ ನಿರ್ದೇಶಕರಾಗಿರತಕ್ಕಂತ ರಾಮನಗೌಡ ಜಕ್ಕನಗೌಡ ಅವರೇ ಇನ್ನೋರ್ವ ಹಿರಿಯರು ಸದಾ ನನ್ನ ಬೆನ್ನಿಗೆ ನಿಂತು ಮಾರ್ಗದರ್ಶನ ಮಾಡತಕ್ಕಂತ ಎಚ್ ಆರ್ ಮಲ್ಲಾಪುರ ವಕೀಲರು ಅವರೇ ಹಿರಿಯರಾದ ಎಸ್ಎನ್ ಪಾಟೀಲ್ ಅವರೇ ಸತ್ಯಪ್ಪನ ನಮ್ಮ ಸಾಹೇಬರ ಜೊತೆ ನಿರಂತರವಾಗಿ ಸಂಸ್ಥೆಗಳನ್ನು ಹುಟ್ಟು ಹಾಕಿ ಅವರಿಗೆ ಶಕ್ತಿಯನ್ನು ನೀಡಿರ್ತಕ್ಕಂತ ಸನ್ಮಾನ್ಯ ಶ್ರೀ ಸತ್ಯಪ್ಪನ ಮೇಲಾಡ ಅವರೇ ಟಿಎಂಸಿಎಂಎಸ್ದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಮಲ್ಲಪ್ಪನ ಕಾಳಗಿ ಅವರೇ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಪುರಾಣಿಕ್ ಪಟಜಾರ್ ಅವರೇ ನಾನು ಇನ್ನೂ ಹಲವಾರು ಜನ ಹಿರಿಯರಿದ್ದಾರೆ ನಮ್ಮ ಅಮಲ್ಜರಿ ಸರ್ ಅವರೇ ಹೀಗೆ ಹಲವಾರು ಹಿರಿಯರು ಈ ನನ್ನ ಸಂಭ್ರಮದಲ್ಲಿ ತಾವೆಲ್ಲ ಉಪಸ್ಥಿತರಿದ್ದೀರಿ ಅಷ್ಟೇ ಅಲ್ಲ ಹಲವಾರು ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿದ್ದೀರಿ ನಾನು ಕಟ್ಟಿರ್ತಕ್ಕಂಥ ಸಂಸ್ಥೆಗಳಿರ್ಬೋದು ಸಾಹೇಬರು ಕಟ್ಟಿರ್ತಕ್ಕಂಥ ಸಂಸ್ಥೆಗಳು ಹಿಂದಿನ ಹಿರಿಯರು ಕಟ್ಟಿರ್ತಕ್ಕಂಥ ಸಂಸ್ಥೆಗಳ ಅಧ್ಯಕ್ಷರು ನಿರ್ದೇಶಕ ಮಂಡಳಿಯವರು ತಾವೆಲ್ಲ ಇವತ್ತು ಉಪಸ್ಥಿತರಿದ್ದೀರಿ ಇವತ್ತು ನನ್ನ 51ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತಾವೆಲ್ಲರೂ ಕೂಡ ಆಗಮಿಸಿ ನನ್ನ ಕಾರ್ಯಕ್ರಮವನ್ನು ಏನು ಒಂದು ವಿಡಿಯೋವನ್ನು ತೋರಿಸಿದರು ನಾನು ಮಾತಾಡೋಕ್ಕಿಂತ ನಾನು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ತಮ್ಮ ಎದುರಿಗೆ ತಾವೆಲ್ಲ ಗಮನಿಸಿದಿರಿ ಬಹುತೇಕವಾಗಿ ಅದರಲ್ಲಿ ಎಲ್ಲವೂ ಕೂಡ ಸತ್ಯಾಂಶ ಇದೆ ಅಂತೇಳಿ ನಾನು ಭಾವಿಸ್ಬಿಡ್ತೀನಿ ಎಲ್ಲಿಯೂ ಕೂಡ ಅತಿಶಯೋಕ್ತಿ ಆಗಿರ್ತಕ್ಕಂಥ ವಿಷಯಗಳೇ ಇಲ್ಲ ನನಗೂ ಕೂಡ ಆಶ್ಚರ್ಯ ಇಷ್ಟು ವಿಷಯಗಳನ್ನು ಹೆಂಗೆ ಸಂಗ್ರಹಣ ಮಾಡಿದಿರಿ ಜಿ ಆರ್ ಪಾಟೀಲರ ಅಂತ ಕೇಳಿದೆ ನನಗೆ ಒಂದೂ ಗೊತ್ತಿರಲಾರ್ದ ನಿನ್ನೆ ದಿವಸ ಸಾಯಂಕಾಲ ಅದನ್ನು ನನಗೆ ತೋರಿಸಿದರು ಇಲ್ಲ ಎಲ್ಲ ಕಡೆ ಹೋಗಿ ಬಂದಿವೆ ಹೆಂಗ್ರೆ ಈ ಕಾರ್ಯಕ್ರಮ ನಾನು ಆ ಒಂದು ಮನೆ ಕಟ್ಟುವ ಗದ್ದಲಲ್ಲಿ ನಾನಿದ್ದೆ ಅವರೆಲ್ಲರೂ ಕೂಡ ನನ್ನ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಅವರಿದ್ದರು ಹೀಗಾಗಿ ನನಗೆ ಆಶ್ಚರ್ಯ ಅನ್ನಿಸ್ತವೆ ಅಷ್ಟು ಸುಂದರವಾಗಿರ್ತಕ್ಕಂಥ ಎಲ್ಲಿಯೂ ಒಂದನ್ನು ಬಿಡದೆ ಸಂಗ್ರಹಣೆ ಮಾಡಿದ್ದೀರಿ ಅದಕ್ಕೆ ನಾನು ಜಿ ಆರ್ ಪಾಟೀಲ್ರು ಮತ್ತು ದಾವಾಲ್ ಅವರಿಗೂ ಮತ್ತು ಗೌರಮ್ಮ ಕೆಂಗಲ್ಗುತ್ತಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಏನು ಹಿರಿಯರು ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ ಅದಕ್ಕೆ ಹಿರಿಯರಿಗೆ ಗೌರವಕ್ಕೆ ಚ್ಯುತಿ ಬರದ ಹಾಗೆ ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಅವರಿಗೆ ಗೌರವ ತರುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಹೊಂಟಿದ್ದೀನಿ ನನ್ನ ಎಲ್ಲಾದರೂ ತಪ್ಪುಗಳಿದ್ದರೆ ಅದನ್ನು ತಾವೆಲ್ಲ ತಿದ್ದು ಹೇಳ್ತಾ ಇದ್ದೀರಿ ಅದಕ್ಕೆ ನಮಗೆ ಮೇಡಮ್ ಅವರು ಹೇಳಿದರು ಸಂಧ್ಯಾ ಶೆನಯ್ ಅವರು ನನ್ನ ಅವರಿಗೆ ಅಕ್ಕ ಅಂತ ಕರೆದ್ರೆ ಭಾಳ ಖುಷಿ ಅನಿಸುತ್ತೆ ಯಾಕಂದರೆ ನಾನು ಮನೆಗೆ ದೊಡ್ಡ ಮಗ ಇರೋದ್ರಿಂದ ನನಗೆ ಯಾರೋ ದೊಡ್ಡವರು ಇಲ್ಲ ಅದಕ್ಕೆ ಭಾಳ ಸಣ್ಣಕ್ಕೆ ಒಬ್ಬಕ್ಕೆ ತಂಗಿ ಅದಾಳು ನಾಲ್ಕನೇದಕ್ಕೆ ಆದರೆ ಅಕ್ಕ ಅಂತಂದರೆ ಇವತ್ತು ಸಂಧ್ಯಾ ಮೇಡಮ್ ಅಂತೀವಿ ಭಾಳ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದರು ಕಣ್ಣೊಳಗೆ ನೀರು ಬರೋ ರೀತಿ ಒಳಗೆ ಯಾವ ರೀತಿಯಾಗಿ ನಾವು ಇರಬೇಕು ಅನ್ನುವಂಥ ವಿಷಯಗಳನ್ನು ಹಲವಾರು ವಿಷಯಗಳನ್ನು ಹೇಳಿದರು ಒಂದು ಮಾತನ್ನು ಹೇಳ್ತಾ ಹೇಳಿದರು ಅತಿ ಸುಂದರವಾಗಿರ್ತಕ್ಕಂಥ ಒಂದು ಆಸ್ಪತ್ರೆ ಇಲ್ಲಿ ಆಗಬೇಕು ಅಂಥೇಳಿ ಮಧ್ಯಾಹ್ನ ತಮಗೆ ಒಂದು ಕ್ಯಾಂಪಸ್ಸನ್ನು ತೋರಿಸಿದೆ ಮೇಡಮ್ ಎಸ್ ಆರ್ ಪಾಟೀಲ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಈಗಾಗಲೇ ನಾವು ಅದಕ್ಕೆ ಎಲ್ಲ ಚಾಲನೆಯನ್ನು ಕೊಟ್ಟಿದ್ದೀವಿ ತಮ್ಮ ಏನು ತಾವು ಒಂದು ನೊಂದು ಹೇಳಿದಿರಿ ಮಣಿಪಾಲಕ್ಕಿಂತ ಚೆನ್ನಾಗಿ ಆಗಬೇಕು ಅಂತೇಳಿ ನಾನೇ ಇಲ್ಲಿ ಬಂದು ತೋರಿಸ್ಕೊಂಡು ಹೋಗುವಂಥ ರೀತಿಯೊಳಗೆ ಮಾಡಬೇಕು ಅಂತ ಹೇಳಿದಿರಿ ಖಂಡಿತವಾಗಿಯೂ ಕೂಡ ಕೇವಲ 2 ವರ್ಷಗಳಲ್ಲಿ
ಅಂತ ಒಂದು ಆಸ್ಪತ್ರೆಯನ್ನ ಬಾಡಗಂಡಿಯಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ನಾವು ಇವತ್ತು ತಮಗೆಲ್ಲರಿಗೂ ಹೇಳಿ ಬಯಸ್ತೀನಿ ಎಸ್ ಆರ್ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವನ್ನ ಈಗಾಗಲೇ ಅದಕ್ಕೆ ಪೂರ್ವ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಸಂದರ್ಭದಲ್ಲಿ ನಮ್ಮ ನ್ಯಾಮಗೌಡ ಸಾಹೇಬರು ಎಸ್ ಜಿ ಜಿಲ್ಲಾ ನೋಂದಣಿ ಅಧಿಕಾರಿಯಾಗಿರತಕ್ಕಂತ ಎಸ್ ಜಿ ನ್ಯಾಮಗೌಡ ಸರ್ ಕೂಡ ಇವತ್ತು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರು ನಿರಂತರವಾಗಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡುವಲ್ಲಿ ಅದರ ನೋಂದಣಿಯನ್ನು ಮಾಡಿಸುವಲ್ಲಿ ಕೆಲಸಕಾರ್ಯಗಳಲ್ಲಿ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನ ಸಹಾಯವನ್ನ ಮಾಡುತ್ತಾ ಇದ್ದಾರೆ ಖಂಡಿತವಾಗಿ 2 ವರ್ಷಗಳಲ್ಲಿ ತಾವು ನಮ್ಮ ಆಸ್ಪತ್ರೆ ಉದ್ಘಾಟನೆ ಸಮಾರಂಭದಲ್ಲಿ ತಾವು ಇರಬೇಕು ಅಂತ ಹೇಳಿ ಇವತ್ತೇ ನಾವು ನಿಮಗೆ ಅದನ್ನ ಆಮಂತ್ರಣವನ್ನ ಕೊಡ್ತೇವೆ ಅದರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಈ ಸಂಸ್ಥೆಗಳನ್ನು ನಾನು ಏನು ಕಟ್ಟಿದ್ದೀನಿ ಆ ಸಂಸ್ಥೆಗಳಲ್ಲಿ ಇರತಕ್ಕಂಥ ಸಿಬ್ಬಂದಿಯವರು ನಿರ್ದೇಶಕರು ನನ್ನ ಎಲ್ಲ ನಿರ್ದೇಶಕರು ನನ್ನ ಎಲ್ಲ ಸ್ನೇಹಿತರಿದ್ದಾರೆ ನನ್ನ ಜೊತೆ ಓದಿದವರು ಇದ್ದಾರೆ ನನ್ನ ನಿರಂತರವಾಗಿ ನನ್ನ ಜೊತೆ ಇದ್ದವರು ನನಗೆ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ ನಾನು ಅವರಿಗೆ ಬಯ್ಯೋದು ನೋಡಿದರೆ ಅವ್ರು ಯಾರೂ ನನ್ನ ಹತ್ರ ಇರಬಾರ್ದು ಯಾಕಂದ್ರೆ ನನಗೆ ಭಾಳ ಸ್ವಲ್ಪ ಶಿಸ್ತಿನ ಸ್ವಭಾವ ಅಶಿಸ್ತು ಅದು ಏನಾದರೂ ಕಂಡು ಬಂದರೆ ನಾನು ಯಾರನ್ನೂ ಕೂಡ ಕೇಳೋದೇ ಇಲ್ಲ ನನ್ನ ಸಿಟ್ಟು ಆ ತಕ್ಷಣದೊಳಗೆ ಬಂದುಬಿಡ್ತದೆ ಅದಕ್ಕೆ ಏನು ಅನಿವಾರ್ಯ ಏನು ಮಾಡಲಿಕ್ಕೆ ಬರೋದಿಲ್ಲ ಆ ಸ್ವಭಾವವನ್ನು ನಾನು ತಿದ್ದುಕೊಳ್ಳೋಕೆ ಬರೋದಿಲ್ಲ ಯಾಕಂದ್ರೆ ನನಗೆ ಈಗಾಗಲೇ ಅರ್ಧ ಆಯುಷ್ಯ 50 ವರ್ಷಗಳು ಮುಗಿದೋದು ಅದು ಹೀಗಾಗಿ ಆ ಸ್ವಭಾವ ನಿರಂತರವಾಗಿ ಇರುವುದರಿಂದಲೇ ಆ ಶಿಸ್ತಿನ ಒಬ್ಬ ವ್ಯಕ್ತಿ ನಾನು ಅದಕ್ಕೆ ಹೀಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ನಾನು ಕೈ ಹಿಡಿದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ನಾನು ಯಾವುದಕ್ಕೂ ಕೂಡ ನನಗೆ ಅಲ್ಲಿ ಹೊಗಳಿಕೆ ಯಾವತ್ತೂ ಕೂಡ ನಾನು ಇಷ್ಟಪಡೋದಿಲ್ಲ ಅವರು ಯಾರೇ ನಾನು ತೆಗಳಲಿ ಹೊಗಳಲಿ ನನ್ನ ಕೆಲಸದ ಕಡೆ ನನ್ನ ಗಮನ ಇರ್ತದೆ ಅದಕ್ಕೆ ಹೀಗಾಗಿ ಆದರೆ ಯಾರ ಹಿರಿಯರಿಗೂ ಕೂಡ ಯಾರಿಗೂ ಕೂಡ ಹಿರಿಯರಿಗೆ ನೋವಾಗೋ ರೀತಿಯೊಳಗೆ ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನೀವೆಲ್ಲರೂ ಕೂಡ ಹಿರಿಯರಾಗಿರ್ತಕ್ಕಂಥವ್ರು ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ ಕಿರಿಯರಾಗಿರ್ತಕ್ಕಂಥವ್ರು ನಾ ಹೇಳಿದ ಎಲ್ಲ ಕೆಲಸಗಳನ್ನು ಹೊತ್ತು ನಿಂತುಕೊಂಡು ಮಾಡ್ತಾ ಇದ್ದಾರೆ ನನ್ನ ಎಲ್ಲ ಸ್ನೇಹಿತರು ನನ್ನ ಜೊತೆಗೂಡಿ ನನಗೆ ಸಲಹೆಗಳನ್ನು ಸಹಕಾರ ಕೊಡ್ತಾ ಇದ್ದಾರೆ ಇವತ್ತಿನ ಸಭೆಯೊಳಗೆ ನಮ್ಮ ತಾಯಿಯೂ ಕೂಡ ಉಪಸ್ಥಿತರಿದ್ದಾರೆ ಆ ತಾಯಿಯ ಆಶೀರ್ವಾದ ನನ್ನ ಮೇಲೆ ಇರುವುದರಿಂದ ತಮ್ಮೆಲ್ಲರ ಆಶೀರ್ವಾದ ಇರುವುದರಿಂದ ನನ್ನ ಯಾವುದೇ ಕೆಲಸಗಳು ಯಶಸ್ವಿಯಾಗದೆ ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ಪೂಜ್ಯನೀಯ ಹಿರಿಯರಿಗೆ ಎಲ್ಲ ನನ್ನ ಪ್ರೀತಿಯ ನನ್ನ ಅಭಿಮಾನಿಗಳಿಗೆ ನನ್ನ ಸ್ನೇಹಿತರಿಗೆ ಮತ್ತು ನನ್ನ ಏನು ಸಂಸ್ಥೆಗಳೇ ಕಟ್ಟಿದ್ದೀವಿ ಅಲ್ಲಿ ಗೌರ್ನಿಂಗ್ ಕೌನ್ಸಿಲ್ಗಳಿರಬಹುದು ಸಲಹಾ ಸಮಿತಿಗಳಿರಬಹುದು ಅವರೆಲ್ಲರೂ ಕೂಡ ನನ್ನನ್ನು ಭಾಳ ಪ್ರೀತಿಯಿಂದ ನೋಡ್ತಾ ಇದ್ದೀರಿ ನಿಮ್ಮ ಪ್ರೀತಿಗೆ ನಾನು ಎಷ್ಟು ಅಭಿನಂದನೆ ಎಷ್ಟು ನಿಮಗೆ ಧನ್ಯವಾದಗಳನ್ನು ಹೇಳಿದರೂ ಕೂಡ ಸಾಲದು ನೀವು ನನ್ನನ್ನು ಪ್ರೀತಿಯಿಂದ ಆ ಪ್ರೀತಿಗೆ ಮರಳಿ ಪ್ರೀತಿಯಿಂದ ಏನು ಕೆಲಸ ಮಾಡಬೇಕು ನಾನು ಅನ್ನೋದೇ ನನಗೆ ತಿಳಿತಾ ಇಲ್ಲ ಅಷ್ಟೊಂದು ಪ್ರೀತಿ ನನ್ನ ಮೇಲೆ ಇಟ್ಟಿದ್ದೀರಿ ಆ ಪ್ರೀತಿಯನ್ನು ಯಾವತ್ತೂ ಕೂಡ ನಾನು ಕಳ್ಕೊಳ್ಳೋದೆಲ್ಲ ಉಳಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಭಾಳಷ್ಟು ಜನ ಹೊರಗಡೆ ಸತ್ಕಾರ ಮಾಡಿದ್ದಾರೆ ಇನ್ನೂ ಜನ ಇನ್ನೂ ಕೆಲವು ಸಲಹಾ ಸಮಿತಿಯವರು ಬೇರೆ ಬೇರೆ ದೂರಿನ ಊರಿನಿಂದ ಬಂದಿದ್ದೀರಿ ಅದಕ್ಕೆ ವೇದಿಕೆ ಮೇಲೆ ತಾವೆಲ್ಲ ಸತ್ಕರಿಸಬೇಕು ಅಂತೇಳಿ ಆಶೆಯನ್ನು ಇಟ್ಕೊಂಡು ಕೂತಿದ್ದೀರಿ ನಿಮಗೆ ಆ ಅವಕಾಶವನ್ನು ನಾನು ಮಾಡಿಕೊಡ್ತೀನಿ ಅದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಶಾಲೆಯ ಎಲ್ಲ ನಿಮಗೆ ಆಶ್ಚರ್ಯ ನಾನು ಬ್ಲೇಜರ್ಗಳನ್ನು ಹಾಕೊಳ್ಳೋರು ಕಂಡ್ರೆ ಒಂದು ಏನೋ ಕುತೂಹಲ ಇರ್ತಿತ್ತು ನನಗೆ ಏನಪ್ಪ ನಾವು ಕೋಟ್ ಹಾಕುವಂಥದ್ದರಷ್ಟು ಓದಲಿಲ್ಲಲ್ಲ ಅಂತೇಳಿ ನಿರ್ಭಯ ಸ್ವಾಮೀಜಿಯವರು ತಮ್ಮ ಮಾತುಗಳಲ್ಲಿ ಹೇಳಿದ್ರಿದೆ ಈಗ ಯಾವ ಯೂನಿವರ್ಸಿಟಿಗಳಿಗೂ ಕೂಡ ದೊಡ್ಡ ಪದವಿಗಳನ್ನು ನಾನು ಪಡೆಯಲಿಕ್ಕಾಗಲಿಲ್ಲ ಆದರೆ ಅದು ಆಗಲಿಲ್ಲ ಅಂತೇಳಿ ಅಂತ ಒಂದು ಸಂಸ್ಥೆಯನ್ನು ಇಲ್ಲಿ ಕಟ್ಟಿ ನಿರ್ಮಿಸಬೇಕು ಅನ್ನುವಂಥ ಛಲ ನನ್ನಲ್ಲಿ ಮೂಡಿತು ಹೀಗಾಗಿ ನನಗೆ ಅಂಥ ಅವಕಾಶಗಳು ಇದ್ದು ಇಲ್ಲ ಅಂತಲ್ಲ ನಾನು ಓದಲಿಕ್ಕೆ ಎಸ್ ಆರ್ ಪಾಟೀಲ್ ಸರ್ ಅವರು ಎಸ್ ಆರ್ ಪಾಟೀಲ್ ಸಾಕಷ್ಟು ಆರ್ಥಿಕವಾಗಿರ್ತಕ್ಕಂಥ ಸಹಾಯಗಳನ್ನು ನನ್ನ ತಾಯಿ ದುಡಿಮೆ ಮೇಲೆ ಅವ್ರ ಸಹಕಾರದಿಂದ ರಾಮನಗೌಡರ ಮಾರ್ಗದರ್ಶನದಿಂದ ಸಾಕಷ್ಟು ನಾನು ಓದ್ಬೋದಾಗಿತ್ತು ಆದರೆ ನನಗೆ ಹೆಚ್ಚಿನ ಓದನ್ನು ನಾನು ಮುಂದುವರಿಸಿದರೆ ನನ್ನ ಕುಟುಂಬದ ತೊಂದರೆ ನಾನು ಒಬ್ಬನೇ ಈಗೇನು ಸಂದೇಶನೆಯವರು ಹೇಳಿದರು ಒಬ್ಬರು ಯಾರು ಇಲ್ಲಿ ಇದ್ದುಕೊಂಡು ಗೂಡಂಗಡಿಯಲ್ಲಿ ಕೆಲಸ ಮಾಡಿ ಮೇಲೆ ಒಬ್ಬನ ಇಂಜಿನಿಯರ್ನ ಒಬ್ಬರನ್ನ ಡಾಕ್ಟರ್ನ ಮಾಡೋಕ್ಕೆ ಅವ್ರ ತಂದೆ ತಾಯಿಯನ್ನು ಜೋಪಾನ್ ಮಾಡೋಕ್ಕೂ ಕೂಡ ಆ ಒಬ್ಬ ವ್ಯಕ್ತಿ ಅಲ್ಲಿ ಇರಬೇಕಾಗಿತ್ತು ಅದಕ್ಕೆ ಆ ಪಾತ್ರದಲ್ಲಿ ನಾನು ಕೆಲಸ ನಿಂತುಕೊಂಡು ಕೆಲಸ ಮಾಡಿದೆ ಇವತ್ತು ಅಷ್ಟರಲ್ಲಿಯೂ ಕೂಡ ನಾನು ಡಾಕ್ಟರ್ ಇಂಜಿನಿಯರ್ ಆಗದೆ ಹೋದರೂ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ನಾಡಿಗೆ ಇಂಜಿನಿಯರ್ಗಳನ್ನು ಡಾಕ್ಟರ್ಗಳನ್ನು ಕೊಟ್ಟಿದ್ದೀನಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೀನಿ ಮೊನ್ನೆ ದಿವಸ ಇಲ್ಲಿ ಮನ್ನಿಕೇರಿಯ ಒಬ್ಬ ವಿದ್ಯಾರ್ಥಿ
ಅತ್ಯಂತ ಕಷ್ಟದಲ್ಲಿ ಇರತಕ್ಕಂತ ವಿದ್ಯಾರ್ಥಿ ಎಎಂಸಿ ಗೆ ಸೆಲೆಕ್ಟ್ ಆದ ಡೆಲ್ಲಿ ಎಎಂಸಿ ಗೆ ಅಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಇವತ್ತು ಹೆಮ್ಮೆ ಪಡುವ ರೀತಿ ಒಳಗೆ ಹೋಗ್ತಾ ಇದ್ದಾರೆ ಆದರೆ ಕಿರಣ್ ಜಮಕಂಡಿ ಅಂತ ಅವರು ಇರಬಹುದು ಇವರೆಲ್ಲರೂ ಕೂಡ ಅಸಾಧಾರಣ ವ್ಯಕ್ತಿಗಳು ಇವರ ಕುಟುಂಬ ಬಹಳ ಆರ್ಥಿಕವಾಗಿ ಸಾಮಾನ್ಯವಾಗಿರತಕ್ಕಂತ ಕುಟುಂಬ ಇರಬಹುದು ಬಹಳ ಕಷ್ಟದಲ್ಲಿ ಅವರು ಇರಬಹುದು ಆ ಮಕ್ಕಳನ್ನು ಓದಿಸಲಿಕ್ಕೆ ಇವತ್ತು ಆ ಮಕ್ಕಳು ಈ ನಾಡಿಗೆ ಕೀರ್ತಿಯನ್ನು ತಂದಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತೀನಿ ಮತ್ತೊಮ್ಮೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಆಸೆ ಪಡೋದಿಲ್ಲ ಅದಕ್ಕೆ ತಮಗೆಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದ ನಿರಂತರವಾಗಿ ನನ್ನ ಮೇಲೆ ಇರಲಿ ನಿಮ್ಮ ಸೇವೆ ಮಾಡುವಂಥ ಅವಕಾಶ ನನಗಿರಲಿ ಸಾಹೇಬರು ಜೆಟಿಪಾಲ್ ಸಾಹೇಬರು ಮಾತಾಡಿದರು ಮಾತಾಡ್ತಾ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಅದು ಆ ಶಬ್ದನೇ ಒಂಥರ ಅಸಹ್ಯ ಆಗುವ ರೀತಿ ಒಳಗಡೆ ಅದು ಕೆಟ್ಟು ಹೋಗಿದೆ ಆದರೆ ಎಸ್ ಆರ್ ಪಾಟೀಲ್ ಸಾಹೇಬರು ಹೇಳಿದ ಒಂದು ಮಾತನ್ನು ನಾನು ಇಲ್ಲಿ ಭಾಳ ಜನ ಹಿರಿಯರು ಇದ್ದೀರಿ ರಾಜಕೀಯ ಕ್ಷೇತ್ರದಲ್ಲಿ ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ ಯಾರು ಗೌರವಾನ್ವಿತಾಗಿರ್ತಕ್ಕಂಥವರು ಯಾರು ಒಳ್ಳೆಯವರು ರಾಜಕೀಯದಿಂದ ಎಷ್ಟು ದೂರ ಸರಿತೀವಿ ಅಷ್ಟು ಅರಾಜಕತೆಯನ್ನು ನೇಮಿಸುವಂಥವರು ಅಷ್ಟು ಅನಾಗರಿಕರು ರಾಜಕೀಯ ಪ್ರತಿಷ್ಠಿತ ಸ್ಥಾನಗಳಲ್ಲಿ ಕೂತಾಗ ಅನಿವಾರ್ಯವಾಗಿ ಇಡೀ ವ್ಯವಸ್ಥೆ ಕೇಳಲಿಕ್ಕೆ ಕಾರಣ ಆಗ್ತದೆ ಅದಕ್ಕೆ ಒಳ್ಳೆಯ ವ್ಯಕ್ತಿಗಳು ಇವತ್ತು ರಾಜಕೀಯ ಸ್ಥಾನಮಾನಗಳಲ್ಲಿ ಬರಬೇಕು ಇವತ್ತೊಂದು ಗ್ರಾಮ ಪಂಚಾಯಿತಿ ಚುನಾವಣೆ ಆಗಬೇಕಾದ್ರೆ 1-2 ಲಕ್ಷ ಖರ್ಚು ಮಾಡ್ತಾರೆ ನನಗೆ ಆಶ್ಚರ್ಯ ಆಗ್ತದೆ ಏನು ಮಾಡಿ ಇಷ್ಟು ಖರ್ಚು ಮಾಡಿ ಅವ್ರು ಏನು ಮಾಡ್ತಾರೋ ಅದು ತಿಳಿಯೋದಿಲ್ಲ ಹಂಗಂತ ತಿಳ್ಕೊಂಡು ನೀವು 80 ಲಕ್ಷ ಖರ್ಚು ಮಾಡಿ ಜಿಲ್ಲಾ ಪಂಚಾಯಿತಿ ನಿಂತಿದ್ರಿ ಇಲ್ಲ ಅಂತ ನಾನು ಕೇಳ್ಬೋದು ಆದರೆ ನನಗೊಂದು ಗುರಿ ಇದೆ ಆ 80 ಲಕ್ಷ ಖರ್ಚು ಮಾಡಿದ್ರೊಳಗೆ ಭಾಳಷ್ಟು ಹಣ ನನ್ನ ಸಹೋದರರು ನನ್ನ ಸ್ನೇಹಿತರು ನನಗೆ ದುಡ್ಡು ಕೊಟ್ಟು ಚುನಾವಣೆಗೆ ನಿಲ್ಲಿಸಿದರು ಅದಕ್ಕೆ ನಾನೇನು ದುಡ್ಡು ಕೊಟ್ಟು ಖರ್ಚು ಮಾಡಿ ಚುನಾವಣೆಗೆ ಹೋಗುವಂಥ ವ್ಯಕ್ತಿಯಲ್ಲ ಆದರೆ ಒಳ್ಳೆಯದಾಗಬೇಕು ಈ ನಾಡಿಗೆ ಮುಂದಿನ ಜನ ನಮ್ಮ ಮಕ್ಕಳು ಇಲ್ಲಿ ಇರಬೇಕು ಅಂಥೇಳಿ ಬಯಸಿದವು ನಾನು ಕೂಡ ಬೇರೆ ಫಾರಿನ್ದೊಳಗೆ ನಮ್ಮ ಮಕ್ಕಳನ್ನು ಕಳಿಸಿ ಓದಿಸ್ತಕ್ಕೆ ನನ್ನ ಹತ್ರ ಏನು ಸಾಮರ್ಥ್ಯ ಇಲ್ಲ ಅಂತಲ್ಲ ಇವತ್ತು ಸಾಕಷ್ಟು ಸಾಮರ್ಥ್ಯ ಇದೆ ಆದರೆ ಇದೇ ನಾಡಿನಲ್ಲಿ ಈಗ ಒಂದು ಮಾತನ್ನು ಅವರು ಕೆಲವೊಬ್ರು ಹೇಳ್ತಿರ್ತಾರೆ ಹಿರಿಯರು ತಮ್ಮ ಮಕ್ಕಳದ ಫಾರಿನ್ ದೇಶದೊಳಗೆ ದೊಡ್ಡ ಓದಿಸಿ ಫಾರಿನ್ದೊಳಗೆ ಅವ್ರು ಇಟ್ಬಿಡ್ತಾರೆ ಆದರೆ ತಂದೆ ತಾಯಿ ಇಲ್ಲೇ ಉಳಿತಾರೆ ಅವ್ರು ಯಾರ ಜೊತೆ ಇರ್ತಾರ ಅಂತಂದರೆ ಇದು ಸತ್ಯವಾಗಿರ್ತಕ್ಕಂಥದ್ದು ಸನ್ಮಾನ್ಯ ಸಿ ಆರ್ ಸುರ್ಗಾ ಅವರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಒಂದು ಕಡೆ ನಾವು ಅವ್ರು ಕೂತಾಗ ಅವ್ರು ಹೇಳ್ತಾ ಇದ್ರು ನಮ್ಮ ತಂದೆಯವರು ನನಗೆ ಇನ್ನೊಬ್ರು ಯಾರೋ ಅವ್ರ ಹೆಸರು ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ರಂತೆ ಅವರಿಗೆ ಸಿ ಆರ್ ಸುರ್ಗಾವಿ ಅವ್ರ ತಂದೆಯವ್ರು ಹೇಳ್ತಾ ಇದ್ರು ಇಲ್ಲಪ್ಪ ಅವ್ರ ಹೆಸರು ಬಹುತೇಕ ರಾಮಣ್ಣ ಅಂತ ಇರ್ಬೋದು ಅವ್ರ ತಂದೆಯವರು ಹೆಸರು ಇಲ್ಲ ರಾಮಣ್ಣ ಭಾಳ ಒಳ್ಳೆಯ ಕೆಲಸ ಮಾಡಿದೆ ನೀನು ಅಂತ ಯಾಕ್ರಿ ಅಂತ ಇದೆ ಇಲ್ಲ ನಿನ್ನ ಮಗನ್ನ ಒಬ್ಬನ್ನ ನೀನು ಕೃಷಿ ಕೊಟ್ಟು ಒಬ್ಬನ್ನ ಡಾಕ್ಟರ್ ಮಾಡಿದಿ ಇಲ್ಲೇ ಇಟ್ಕೊಂಡು ನಿನ್ನ ಮೊಮ್ಮಕ್ಕಳ ಜೊತೆ ಭಾಳ ನೀ ಖುಷಿಯಿಂದ ಇವತ್ತು ನೀನು ಬದುಕ್ತಾ ಇದ್ದಿ ಅಂತಂದು ಮತ್ತು ನಿಮಗೇನಾಗಿದ್ರಿ ನಿಮ್ಮ ಮಕ್ಕಳು ಅಮೇರಿಕಾದಲ್ಲಿದ್ದಾರಲ್ಲ ಅಂಥೇಳಿ ನನ್ನ ಮಕ್ಕಳು ಅಮೇರಿಕಾದಲ್ಲಿದ್ದಾರೆ ನಾನು ಬದುಕುದು ನಾಯಿ ಬೆಕ್ಕಿನ ಜೊತೆ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರಿ ಅದಕ್ಕೆ ತಾವೆಲ್ಲ ಗಮನಿಸ್ಬೇಕು ತಾವೆಲ್ಲ ಎಷ್ಟೇ ಮಕ್ಕಳನ್ನು ಓದಿಸ್ರಿ ಆದರೆ ಬೇರೆ ದೇಶದ ಅಭಿವೃದ್ಧಿ ಮಾಡೋಕ್ಕೆ ಹೋಗುವಂಥವ್ರನ್ನಲ್ಲ ಅವರು ಇದೇ ದೇಶದಲ್ಲಿ ಇದೇ ನಾಡಿನಲ್ಲಿ ಉಳಿಯುವ ರೀತಿ ಒಳಗೆ ಅಂಥ ಅನುಕೂಲತೆಗಳನ್ನು ನಾವು ಮಾಡಿಕೊಡ್ಬೇಕಾದವರು ನಾವು ಯಾರು ಅಧಿಕಾರ ಇರ್ತೈತಿ ನಮ್ಮ ಹತ್ರ ಏನು ಚುನಾವಣೆಯಲ್ಲಿ ಅಧಿಕಾರ ಬರ್ತೀವಿ ನಾವೆಲ್ಲರೂ ಕೂಡ ಮುಂದಿನ ಜನಾಂಗವನ್ನು ಯಾವ ದಿಕ್ಕಿನ ಕಡೆ ನಾವು ನಡೆಸಬೇಕಾಗಿದೆ ಅಂಥ ಒಂದು ವಾತಾವರಣವನ್ನು ನಾವಿಲ್ಲಿ ಮಾಡಬೇಕಾಗಿತ್ತು ಒಂದು ಆಸ್ಪತ್ರೆ ಇವತ್ತು ಇಲ್ಲಿ ನಿರ್ಮಾಣ ಆಗಬೇಕಾದ ಬಾಡಗಂಡಿ ಒಳಗೆ ಅಂದರೆ ಅದು ಸಾಮಾನ್ಯವಾಗಿರ್ತಂಥ ಕೆಲಸ ಅಲ್ಲ ಎಷ್ಟೋ ಸಲ ರಾತ್ರಿ ಬೆಳೆದನ ಅವರು ನಿದ್ದೆ ಮಾಡದೇ ಇರುವ ಸಾಹೇಬರು ಅಷ್ಟು ಕಠಿಣ ಯಾಕೆಂದರೆ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ ಸುಮಾರು 400-500 ಕೋಟಿ ರೂಪಾಯಿಗಳು ಒಂದು ಆಸ್ಪತ್ರೆ ಒಂದು ವೈದ್ಯಕೀಯ ಕಾಲೇಜ್ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಕೋಟ್ಯಾಂತರ ಲಕ್ಷಾಂತರ ಜನ ಇವತ್ತು ಅಲ್ಲಿ ತಮ್ಮ ಏನು ಆರೋಗ್ಯವಾಗಿರಲಿಕ್ಕೆ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕಾಗಿದೆ ಇನ್ನೂ ದೇಶದಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥವು ಅಂಥವರು ರಾಜಕಾರಣದಲ್ಲಿರಬೇಕು 24 ತಾಸು ಅದನ್ನು ವೃತ್ತಿಯಾಗಿ ತಗೊಂಡವರು ರಾಜಕಾರಣಕ್ಕೆ ಯೋಗ್ಯರಲ್ಲ ಅನ್ನುವಂಥ ಮಾತನ್ನು ಹೇಳಿ ನಾನು ಯಾರಿಗೂ ಕೂಡ ಹರ್ಟ್ ಮಾಡುವಂಥ ಮಾತುಗಳಲ್ಲ ಆದರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನಮ್ಮ ಬಂಧುಗಳು ನಮ್ಮ ಸ್ನೇಹಿತರು ನಮ್ಮ ಹಿರಿಯರು ಇದ್ದೀರಿ ಅಂತೇಳಿ ನಾನು ಸುಮ್ಮನೆ ಏನೋ ಒಂದು ಮಾತನ್ನು ಹೇಳಿದೆ ಅದನ್ನು ಅನ್ಯಥಾ ಭಾವಿಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಇವತ್ತು ಏನು ತಾವೆಲ್ಲ ಪ್ರೀತಿಯಿಂದ ನನ್ನ ಒಂದು ದೊಡ್ಡ ಅದ್ಭುತವಾಗಿ ಒಂದು ಸಮಾರಂಭ ಮಾಡಿದ್ದೀರಿ ನಾನು ನಿರೀಕ್ಷೆ ಇರಲಿಲ್ಲ ನಾನು ಖಂಡಿತವಾಗಿಯೂ ನಾನು ಹೇಳ್ತಾ ಇದ್ದೆ
ಬೇಡ ನಾನು ಆಚರಣೆ ಮಾಡ್ಕೊಳ್ಳೋದಿಲ್ಲ ಬೇಡ ಬೇಡ ಅಂತೇಳಿ ಅಷ್ಟಾದರೂ ಕೂಡ ನನ್ನನ್ನು ರಾಜೀವ್ ಬೋರ್ಜಿ ಅವರಿಗೆ ಸಂತೋಷ್ ಜಂಬಿಗೆ ಅವರಿಗೆ ಬಿ ಪಿ ಪಾಟೀಲ್ರಿಗೆ ರವಿ ಪಾಟೀಲ್ರಿಗೆ ಬೋಜು ಅವರಿಗೆ ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಉಷ್ಟ್ರು ಕಲಬುರ್ಗಿ ಅವರಿರ್ಬೋದು ಜಿ ಆರ್ ಪಾಟೀಲ್ರ ಕತ್ತಿಯವರಿರ್ಬೋದು ಅವರೆಲ್ಲರೂ ಒತ್ತಡ ತಂದು ತಂದು ನಂದೋಡಿಗೆ ಅವರಿರ್ಬೋದು ಒತ್ತಡ ತಂದು 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 ಅವ್ರ ಮೂಲಕವಾಗಿ ನನ್ನ ಮೇಲೆ ಒತ್ತಡ ತಂದು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತಮಗೆಲ್ಲೂ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ, ತಮಗೆಲ್ಲರೂ ಕೂಡ ಭಾಳ ಸಂತೋಷ ಆಗಿದೆ, ನನಗೂ ಕೂಡ ಸಂತೋಷ ಆಗಿದೆ. ನಾನು ಬ್ಲೇಜರ್ ಒಂದು ವಿಷಯಕ್ಕೆ ಹೋದೆ, ನನಗೆ ನಾನು ಬ್ಲೇಜರ್ ತೊಡುವಂಥ ಸೌಭಾಗ್ಯ ನನಗೆ ಇಲ್ಲವೇ ಇಲ್ಲ ಅಂತ ಮಾಡಿದ್ದು. ಆದರೆ ಅವರು ಜಿ ಆರ್ ಪಾಟೀಲ್ರು ಕಲಬುರ್ಗಿ ಮೇಡಮ್ ಅವರು ಇಬ್ಬರು ಕೂಡಿ ಸರ್ ನೀವು ಹಾಕ್ಕೊಳ್ಳೇಬೇಕು ಅಂತ ಹೇಳಿದ್ರು. ಅಲ್ಲ ನಾ ಏನು ಹಾಕ್ಕೊಂಡ್ರೆ ನನಗೆ ಬೇರೆ ರೀತಿಯ ಅರ್ಥಗತಿ, ನಾನು ಅದಕ್ಕೆ ಯೋಗ್ಯ ಅಲ್ಲ ಅಂತೀವಿ. ಇಲ್ಲ ನೀವು ಹಾಕ್ಕೊಳ್ಳೇಬೇಕು ಅಂತೇಳಿ ಹಠ ತೊಟ್ಟು ಸುಮಾರು 3 ವರ್ಷಗಳ 4 ವರ್ಷಗಳ ಹಿಂದೆ ಒಂದು ನನಗೊಂದು ಬ್ಲೇಜರ್ ಕೊಡಿಸಿದ್ರು. ಒಂದೇ ಏನೋ ಮುಜುಗರದಿಂದ ಹಾಕ್ಕೊಂಡು 2ನೇ ವರ್ಷ ಮತ್ತೆ ಅದನ್ನು ಬಿಡಲಿಲ್ಲ ಅವ್ರು. ಮತ್ತೊಂದು ಹೊಸದು ಅದು 1ನೇ ವರ್ಷದ ಕೊಡಿಸಿದ್ದನ್ನು ತೊಗೊಂಡೋಗಿ ಮತ್ತೆ 2ನೇ ವರ್ಷ ಮತ್ತೊಂದು ಕೊಡಿಸಿದ್ರು, ಅದನ್ನು ಹಾಕ್ಕೊಂಡು ಅವೆರಡು ಕೂಡ ಬಹುತೇಕ ಇವು ಎರಡು ಅಲ್ಲ, ಇದ್ರ ಹಿಂದಿನೂ ಬೇರೆ ಇದೆ. ಅದಕ್ಕೆ ಮತ್ತು 3ನೇ ವರ್ಷ 4ನೇ ವರ್ಷ ನಾನು ಹೆಂಗ್ರೆ ಮಾಡಿ ಅದನ್ನು ತಪ್ಪಿಸ್ಕೊಂಡೆ, ಬ್ಯಾಡ್ ಇದು 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 ಈ ರೀತಿ ಬೆಳಿಬಾರ್ದು ಬ್ಯಾಡ್ ಇದು ಅಂಥೇಳಿ. ಮತ್ತೆ ಈ ಸಲ ಬಿಡಲಿಲ್ಲ, ಎಲ್ಲರೂ ದುಡ್ಡು ಸಂಗ್ರಹ ಮಾಡಿ ತಮ್ಮ ಸಂಬಳದೊಳಗೆ ದುಡ್ಡು ಸಂಗ್ರಹ ಮಾಡಿ ತಾವೆಲ್ಲರೂ ಕೂಡ ನನ್ನ ಕಾರ್ಯಕ್ರಮ ಮಾಡಿದಿರಿ. ನಿಮಗೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ನಿಮ್ಮ ಸೇವೆಯನ್ನು ನಿರಂತರವಾಗಿ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹಿರಿಯರ ಸಮ್ಮುಖದಲ್ಲಿ ನಾನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.